ಸರ್ ಹೌದು ಆ ಬುಲೆಟ್ ಬಸ್ ಯಾರು ಅವನ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ನಿಮ್ಮನ್ನ ಕೇಳ್ತಾ ಇರೋದು ಬಸ್ ಯಾರು ಸರ್ ಅವ ಒಬ್ಬ ದೊಡ್ಡ ರೌಡಿ ಅದನ ರೊಕ್ಕ ಕೊಡ್ತಾರ ಅಂತ ತೀರ್ತಪ್ಪ ಏನೆಲ್ಲಾ ಮಾಡ್ಲಿಕ್ಕೆ ತಯಾರದನ ಆದ್ರ ಸಂತೋಷ್ ಕೊಲೆಗೂ ಅವಂಗೂ ಸಂಬಂಧ ಇಲ್ರಿ ಸಂತೋಷ್ ಕೊಲೆ ಹೌದ್ರಿ ಹಾಗಾದ್ರೆ ಆ ಕೊಲೆಗೂ ನಿಮಗೂ ಸಂಬಂಧ ಇದೆಯಾ ಅದೇ ಹೆಂಗ್ರಿ ಇಷ್ಟು ದಿವಸ ಆತ್ಮಹತ್ಯೆ ಅಂತ ಹೇಳ್ತಿದ್ ನೀವು ಈ ಕೊಲೆ ಅಂತ ಹೇಳ್ತಿದ್ದೀರಲ್ಲ ಯಾಕೆ ಅದು ಅದು ಯಾಕೆ ಅನ್ಸೋಮೆ ಅಲ್ರಿ ಸರ್ ನೀವು ಕೊಲೆ ಅಂದಿದ್ದಕ್ಕೆ ನಾನು ಕೊಲೆ ಅಂದೆ ಹಾಗಾದ್ರೆ ಯಾರು ಏನೇ ಅಂದ್ರು ನೀವು ಅದೇ ಅಂತೀರಾ ಹಾ ಇಲ್ರಿ ಮತ್ತೆ ಯಾಕೆ ಆತ್ಮಹತ್ಯೆ ಅಂತ ಸಾಧಿಸ್ತೀರ ಅದನ್ನ ಕೊಲೆ ಅಂತ ಒಪ್ಪಿಕೊಳ್ತಾ ಇದ್ದೀರಾ ಮಿಸ್ಟರ್ ಗಾಳಪ್ಪ ದೊಡ್ಡ ಮನಿ ಡೋಂಟ್ ಬಿ ಸೋ ಕನ್ಫ್ಯೂಸ್ಡ್ ನಿಮ್ಮ ಟೈಮ್ ಇನ್ನು ಬಂದಿಲ್ಲ ಸರ್ ಅಂದ್ರೆ ಟೈಮ್ ಬಂದಾಗ ನಿಮ್ಮ ಹೃದಯದ ಮುಳ್ಳು ನಿಂತಿದ್ಯಾ ಓಡ್ತಾ ಇದ್ಯಾ ಅಂತ ಡಾಕ್ಟರ್ ನಿರಂಜನ ಹೇಳ್ತಾರೆ ಓ ಡಾಕ್ಟರ್ ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ರಿ ಹೇಗಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಂತೋಷ್ ಕೊಲೆ ಕೇಸ್ ನಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೆ ನಿಜವಾಗ್ಲೂ ನಾನು ಕೊಲೆ ಮಾಡಿಲ್ಲ ಸರ್ ಅಂದ್ರೆ ಅದು ಕೊಲೆ ಅಂತ ಈಗ ನೀವು ಒಪ್ಪಿಕೊಳ್ತಾ ಇದ್ದೀರಾ ಕೊಲೆ ಮಾಡಿದ ಯಾರು ನಾನಲ್ಲ ಸರ್ ಹಾಗಾದ್ರೆ ಅದು ಆತ್ಮಹತ್ಯೆ ಅಂತ ಯಾಕೆ ನೀವು ರಿಪೋರ್ಟ್ ಬರ್ತೀರಿ ಆನ್ಸರ್ ಮೀ ಡಾಕ್ಟರ್ ನಿರಂಜನ್ ಸರ್ ಅಂತ ಸತ್ತ ದಿವಸ ಯಾರೋ ನನಗೆ ಫೋನ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸಂತೋಷನ ಸಾವು ಆತ್ಮಹತ್ಯೆ ಅಂತ ಬರಿ ಕೊಲೆ ಅಂತ ಏನಾದರೂ ಬರ್ದಿಯೋ ನಿನ್ನ ಸಂಸಾರ ಸ್ಮಶಾನ ಸೇರುತ್ತೆ ಅಂತ ಹೆದರ್ಸಿದ್ರು ಯಾರು ಫೋನ್ ಮಾಡಿದ್ದು ನನಗೆ ಗೊತ್ತಿಲ್ಲ ಸರ್ ಆ ಧ್ವನಿ ಇನ್ನೊಂದ್ಸಲ ನೀವು ಕೇಳಿದ್ರೆ ಗುರ್ತು ಹಿಡಿತೀರಲ್ಲ ಖಂಡಿತ ಸರ್ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ 2311 ಕೊಡಿ ನೋಡ್ರಿ ಇಲ್ಲಿಂದ ಕೊಡಕ್ಕಾಗೋದಿಲ್ಲ ಪೋಸ್ಟ್ ಆಫೀಸಿಂದ ಮಾಡಿ ಸಿಬಿಐ ಶಂಕರ್ ಸರಿ ಸರ್ ದಟ್ಸ್ ಆಲ್ ರೈಟ್ ಜಾಕ್ ಕೊಡಿ ಎಸ್ ಸರ್ ಹಲೋ ಏನ್ ಗೌಡ್ರ ಏನಂತ ಸಿಬಿಐ ಬದ್ಮಾಶ್ ನಮ್ಮ ತಂಟೆಗೆ ಬಂದ್ರೆ ಅವನ ಗತಿ ಅಷ್ಟೇ ಇಷ್ಟಕ್ಕೂ ನಮಗ್ ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಮರ್ ಹಲೋ ನಾನು ನಾರಾಯಣ ಗೌಡ ವಿಷಯ ಎಲ್ಲಿವರೆಗೆ ಬಂತು ಬರೋದೇನು ಬಂತು ಗೌಡ್ರೆ ಅವ್ರ ಪಾಡ್ಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದಾರೆ ನಮ್ಮ ಪಾಡಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ನೀವು ಹಾಯಾಗಿರಿ ಹೆದರಬೇಡಿ ಏನ್ ದೊಡ್ಡ ಮನೆ ಸಿಕ್ಕಾಪಟ್ಟೆ ಎನ್ಕ್ವೈರಿ ಅಂತ ಯಾಕೆ ಹೇಳ್ತೀರಿ ಅಮರ್ ಸಾಹೇಬ್ರ ನಮ್ ತಲೆ ತಿನ್ನಕತ್ತಾನ್ರಿ ಆ ಸಿಬಿಐ ಇಡಿಯಟ್ ಕೊನೆಗೂ ಆ ಡಾಕ್ಟರ್ ಕೈಯಾಗ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಬಾಯ್ಬಿಡಿಸ್ಬಿಟ್ಟನ್ರಿ ಅಂದ್ಮ್ಯಾಲ ಕೊಲೆ ಯಾರು ಮಾಡಿರಬಹುದು ಹೋಗ್ಲಿ ಬಿಡ್ರಿ ಇಲ್ಲದು ಸಾಬ್ರಿ ನಮ್ಗ್ಯಾಕ ನೀವ್ ಯಾವಾಗ ಬಂದ್ರಿ ಇಲ್ಗ ನೀವು ಫೋನ್ ನಲ್ಲಿ ಮಾತಾಡ್ತಿರೋವಾಗ್ಲೇ ಬಂದೆ ಏನ್ ಹೇಳ್ತೀರಿ ಅಮರ್ ನೀವು ನಾನ್ ಇಷ್ಟೊತ್ತು ನಿಮ್ ಕೂಡ ಫೋನ್ ಆಗಿ ಮಾತಾಡಿ ಇಟ್ಟಿದ್ದು ಅಂದ್ರೆ ನನ್ ತರ ಬೇರೆ ಯಾರೋ ನಿಮ್ ಹತ್ರ ಮಾತಾಡಿರ್ಬೇಕು ಬೇರೆ ಯಾರು ಅಲ್ರಿ ಎಲ್ಲ ಸಿಬಿಐಗಳ ಹಕೀಕತ್ತ ನಮ್ ಫೋನ್ ಟ್ಯಾಪ್ ಮಾಡಿ ನಮ್ ಕುತ್ತಿಗೆ ತಂದಿರ್ಬೇಕಂತ ಮಾಡ್ಯಾರ ನಮ್ಮ ತಂಟೆಗೆ ಬಂದ್ರೆ ಅವನ ಗತಿ ಅಷ್ಟೇ ಇಷ್ಟಕ್ಕೂ ನಮಗ್ ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆ ಇದಲ್ಲ ಸರ್ ಇದರಲ್ಲಿರೋ ಯಾವ ವಾಯ್ಸು ಅಲ್ಲ ಸರ್ ಆ ವಾಯ್ಸು ತುಂಬಾ ಗಟ್ಟಿಸಾಗಿತ್ತು ಆರ್ ಯು ಶುವರ್ ಡಾಕ್ಟರ್ 200% ನಾನು ಯಾಕೆ ಸರ್ ಸುಳ್ಳು ಹೇಳಿ ನನ್ನ ಮಕ್ಕಳ ಮೇಲೆ ಆಣೆ ನಾನು ಹೇಳಿ ಸತ್ಯ ಸರ್ ನೀವಿನ್ನು ಹೋಗ್ಬೋದು ಡಾಕ್ಟರ್ ಯು ಮೇ ಗೋ ನೌ 200% ಸಾರಿ ಸರ್ ಟೀತರ್ಲ ಔಟ್ ಬನ್ನಿ 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 ಆಶಾ ಅವ್ರು ನೋಡ್ಬೇಕಾಗಿತ್ತು
ಆಶಾ ಅವರು ಊರಲ್ಲಿಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಹೇಳಿಗೆ ಬರೋದಿಲ್ಲ. ಒಂದು ವಾರ ಆದ್ರೂ ಆಯ್ತು, ಒಂದು ತಿಂಗಳಾದ್ರೂ ಆಯ್ತು. ಅವರು ಎಂತದಕ್ಕೆ ಹೋಗಿದ್ದು? ಅವರ ಚಿಕ್ಕಮ್ಮನ ಮಗಳು ಮೈನರಿದ್ದಾಳೆ, ಆರತಿ ತೆಗಲಿಕ್ಕೆ ಹೋಗಿದ್ದಾರೆ. ನೀನ್ ಊರಲ್ಲಿಲ್ಲ ಅಂದ್ಮೇಲೆ ನೀರಲ್ಲಾದ್ರೂ ಇದ್ದೀಯೇನೋ ಅಂತ ನೋಡಕ್ ಬಂದೆ. ಇನ್ವೆಸ್ಟಿಗೇಷನ್ ಅಂತೂ ನಡೀಲೇಬೇಕಲ್ಲ. ಹೇಳು, ಸಂತೋಷಿಗೂ ನಿನ್ಗೆ ಏನ್ ಸಂಬಂಧ? ಸಂತೋಷ್? ಯಾವ ಸಂತೋಷ್? ನನ್ಗವ್ನ್ ಯಾರು ಅಂತಾನೆ ಗೊತ್ತಿಲ್ಲ, ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಹಾಗಾದ್ರೆ ಅವ್ನ ಬಟ್ಟೆ ನೋಡಿ ಯಾಕೆ ಹೆದರ್ಕೊಂಡೆ? ನನಗೆ ರಕ್ತ ಕಂಡ್ರೆ ಆಗಲ್ಲ ಅಂತ ನಾನು ಅವತ್ತೇ ಹೇಳಿದ್ನಲ್ಲ, ನನಗೆ ತೊಂದರೆ ಕೊಡ್ಬೇಡಿ, ದಯವಿಟ್ಟು ಹೊರಟೋಗಿ ಪ್ಲೀಸ್. ನೋಡು ಆಶಾ, ಯಾರಿಗೂ ಅನಾವಶ್ಯಕ ತೊಂದರೆ ಕೊಡೋ ಉದ್ದೇಶ ನಮ್ ಖಂಡಿತ ಇಲ್ಲ. ಆದ್ರೂ ನಿಜವಾದ ಕೊಲೆಗಾರ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಸಹಕರಿಸಿದ್ರೆ ಸಾಕು. ಕಮ್ ಆನ್ ಟೆಲ್ ಮಿ, ನಿನಗೂ ಸಂತೋಷಿಗೂ ಯಾವ ಸಂಬಂಧ? ಔಟ್ ವಿತ್ ಇಟ್, ಟೆಲ್ ಮಿ, ಯಾವ ಸಂಬಂಧ ನಿಮ್ಮಿಬ್ಬರಿಗೂ? ಅಣ್ಣಾ, ನನಗೆ ಏನು ಗೊತ್ತಿಲ್ಲ, ನನ್ನ ಬಿಟ್ಬೇಡಿ, ನನಗೆ ಏನು ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಾಳೆ? ಅವಳು ಕೊಟ್ಟಿದ್ ಲಾಕೆಟ್ ಇವನ್ ಕುತ್ಕೆಲೆ ಇದೆ ನೋಡಿ. ಇಬ್ಬರ ಹತ್ರನು ಒಂದೇ ತರದ ಲಾಕೆಟ್ ಇತ್ತ? ಹೌದು, ಅವನು ಅವಳಿಗೊಂದು ಗಿಟಾರ್ ಪ್ರೆಸೆಂಟ್ ಮಾಡಿದ್ದ, ಅದನ್ ಕಲಿಯಕ್ಕಿಂತ ಆಗಾಗ ಅವಳು ನಮ್ಮ ಮನೆಗೆ ಬರ್ತಾ ಇದ್ಲು. ಇಬ್ಬರಿಗೂ ಪ್ರೀತಿ ಗೀತೆ ಏನಾರಿತ್ತ? ಪ್ರೀತಿ ಇತ್ತೇನೋ ಅದೊಂದು ಗೊತ್ತಿಲ್ಲ. ನೀವು ಕೊನೆ ಸಲ ಲಾಕೆಟ್ ನೋಡಿದ್ ಯಾವಾಗ? ನಾನ್ ದೇವಸ್ಥಾನಕ್ ಹೋದಾಗ ಅದ ಅವನ್ ಕುತ್ಕೆಲಿತ್ತು. ಶವನ್ ನೋಡಿದಾಗ ಅದಿರ್ಲಿಲ್ಲ. ಆ ಲಾಕೆಟ್ ಇದೇನಾ? ಹಾ, ಇದು ನಿಮ್ಮ ಹತ್ರ ಬಂತು? ಇದ್ ನಿಮ್ದಲ್ಲ ಆಶಾ, ಶೂಟಿಂಗ್ ಸಮಯದಲ್ಲಿ ಕಂಟಿನ್ಯೂಟಿ ನೆಪದಲ್ಲಿ ಇದನ್ನ ತೆಗೆದಿಟ್ಕೊಂಡಿದ್ದೆ. ಈಗ ಚೆನ್ನಾಗಿ ಕೆಲ್ಸಕ್ಕೆ ಬರ್ತಾ ಇದೆ. ಸಂತೋಷ್ ಯಾರು ಗೊತ್ತೇ ಇಲ್ಲ ಅಂದ್ಯಲ್ಲ, ಹಾಗಾದ್ರೆ ಯಾಕೆ ಓಡ್ ಬಂದ? ನಿನ್ಗೂ ಅವನಿಗೂ ಯಾವ ಸಂಬಂಧ ಇಲ್ಲ ಅಂದ್ಮೇಲೆ ಯಾಕೆ ಬಂದು ತಪ್ಕೊಂಡೆ? ಅವನ್ ಸತ್ತಾಗಿದೆ ಬಟ್ಟೆ ಹಾಕೊಂಡಿದ್ನಲ್ಲ, ಹೇಳು ಯಾಕೆ ಅವನ್ ಕೊಲೆ ಮಾಡ್ದೆ? ನೀನ್ ಹೀಗ ಏನಾದ್ರು ಕಿತಾಪತಿ ಮಾಡ್ತೀಯ ಅಂತಲೇ ನಾನು ಅವಳು ಬೆನ್ ಹಿಂದೆನೆ ಇರೋದು. ಕಮಾನ್ ಆಶಾ, ಸ್ಟಾಪ್ ರೈಟ್ ದೇರ್ ಮಿಸ್ಟರ್ ಅಮರ್. ಮಿಸ್ಟರ್ ಅಮರ್, ಸಿಬಿಐ ಇನ್ವೆಸ್ಟಿಗೇಷನ್ ಅಡ್ಡ ಬಂದ್ರೆ ಅದ್ರ ಪರಿಣಾಮ ಎಷ್ಟು ಕೆಟ್ಟದಾಗುತ್ತೆ ಅಂದ್ರೆ ನಿಮಗೆ ಇನ್ನೂ ಗೊತ್ತಿಲ್ಲ. ಮರ್ಯಾದೆಯಿಂದ ಲಾಕೆಟ್ ವಾಪಸ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನಿಮ್ ತಂಗಿನ ನಾನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋ, ನನ್ನ ಕೊನೆ ಉಸಿರಿರೋರ್ಗೂ ಅದು ಸಾಧ್ಯ ಇಲ್ಲ. ನೀನ್ ಇದೇ ತರ ಹಠ ಹಿಡಿದ್ರೆ ಇವಳನ್ನ ಸಿಬಿಐ ಲಾಕ್ ಅಪ್ ಹಾಕ್ಬೇಕಾಗುತ್ತೆ. ಯು ಬಾಸ್ಟರ್ಡ್, ನಿನ್ನ ಥರ್ಡ್ ಗ್ರೇಡ್ ಟ್ಯಾಕ್ಸಿ ನನ್ನ ತಂಗಿ ಮೇಲೆ ಉಪಯೋಗಿಸ್ತೀಯಾ? ಸಿಬಿಐ ಆಫೀಸರ್ ಮೇಲೆ ಸಾಹೇಬ್ರೇ, ನಿಮಗೆ ಕೈ ಮುಗಿತೇನೆ, ಇವರನ್ನು ಬಿಟ್ಟು ಬಿಡಿ. ಇವರಿಗಿರೋದು ಒಬ್ಬಳೆ ತಂಗಿ, ಕೈ ಮುಗಿದು ಕೇಳ್ಕೊಳ್ತೇನೆ, ಬಿಟ್ಟು ಬಿಡಿ ವಾರಾಯ್ರೆ. ಐ ಆಮ್ ಸಾರಿ ಆಫೀಸರ್. ದಟ್ಸ್ ಆಲ್ ರೈಟ್, ಐ ಆಮ್ ಸಾರಿ ಟು. ಬಿಲೀವ್ ಮಿ, ಶಿ ಇಸ್ ಇನ್ನೋಸೆಂಟ್. ನೋ, ಶಿ ಆಕ್ಟ್ಸ್ ಇನ್ನೋಸೆಂಟ್. ಸಂತೋಷ್ನ ಕೊಲೆ ಮಾಡಿದ್ದು ಇವಳೆ? ಎಸ್, ನೀನೇ. ಇಲ್ದೆ ಹೋದ್ರೆ ಈ ಬಟ್ಟೆಗಳನ್ನ ನೋಡಿ ಯಾಕೆ ಹೆದರ್ಕೋತಿದ್ದೆ? ಯಾಕೆ ನಿನ್ ಜ್ವರ ಬಂತು? ಕೊಲೆ ಮಾಡಿದ್ರೆ ಸಂಬಂಧ ಇಲ್ಲ ಅಂತ ಸುಳ್ಳು ಯಾಕೆ ಹೇಳ್ದೆ? ಪೂಜೆ ಮಾಡೋ ದೇವ್ರನ್ನ ಯಾರಾದ್ರೂ ಕೊಲೆ ಮಾಡ್ತಾರ ಅಂದ್ರೆ? ನನಗ್ ಡಾನ್ಸ್ ಕಲ್ಸ್ಕೊಟ್ಟು ಗುರು ಅವರೇ.